ನಮಸ್ತೆ ಗೆಳೆಯರೆ, ನಮಸ್ಕಾರ. ನಮ್ಮ ಜೊತೆ ಇವಾಗಿರೋದು ನಾರಾಯಣ್, ದಿ ಫೇಮಸ್ ಗೈಡ್ ಆಫ್ ಬೇಲೂರ್ ಟೆಂಪಲ್. ಇವರು ತುಂಬಾ ಅಹೋರಾತ್ರ ಪೇಜ್ನ ತುಂಬಾ ಲೈಕ್ ಮಾಡಿದ್ರು. ಇವರು ತಮ್ಮ ಒಳ್ಳೆಯ ಇಲ್ಲಿನ ಶಿಲಾಬಾಲಕಿಯರ ಎಲ್ಲರ ಹೆಸರನ್ನು ತಿಳಿದಂತ ಮಹಾನುಭಾವ. ಪ್ರೀತಿಯಿಂದ ಯಾವುದೇ ಒಂದು ಸಂಕೋಚವಿಲ್ಲದೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ಅಂದರು. ಅದಕ್ಕಿಂತ ಭಾಗ್ಯ ಬೇಕಾ? ಬನ್ನಿ ಇವನ ಜೊತೆ. ಸರ್ ಹೇಳಿ, ನಿಮ್ಮ ಒಂದು ಒಂದು ಚಿಕ್ಕ ಪರಿಚಯ. ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ. ಬೇಲೂರಿನಲ್ಲಿ ಸುಮಾರು 15 ವರ್ಷದಿಂದ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಕನ್ನಡ, ಇಂಗ್ಲೀಷ್ ಮತ್ತು ತೆಲುಗು ಭಾಷೆಗಳಲ್ಲಿ ಇಲ್ಲಿ ಬರುವ ಪ್ರವಾಸಿಗರಿಗೆ ನಾನು ಈ ವಿಚಾರನ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಾವು ಇಲಾಖೆಯಿಂದ ತರಬೇತಿ ಕೊಡದಂತಹ ಮಾರ್ಗದರ್ಶಿಗಳು ಇಲ್ಲಿ ಸುಮಾರು 30 ಜನ ಇದ್ದೀವಿ, ಅದರಲ್ಲಿ ನಾನು ಕೂಡ ಒಬ್ಬ. ನಾನು ಅಹೋರಾತ್ರ ಪೇಜನ್ನು ಲೈಕ್ ಮಾಡಿದ್ದೀನಿ, ತುಂಬ ಇಷ್ಟ. ಅವರ ಆಗಾಗ ಅವರು ಬರೆಯುವಂಥ ಲೇಖನಗಳನ್ನು ಎಲ್ಲ ಓದ್ತಾ ಇರ್ತೀನಿ. ಅವರು ನೋಡಿ ಪರಿಚಯ ಮಾಡಿಕೊಂಡು ಈಗ ಶಿಲಾಬಾಲಕಿಯರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಬನ್ನಿ ಗೆಳೆಯರೆ, ಬೇಗ ಆರಂಭ ಮಾಡೋಣ. ಮೊದಲನೇ ಶಿಲಾಬಾಲಕಿಯಿಂದ ಎಷ್ಟು ಜನ ಇದ್ದಾರೆ ಸರ್? 42. 42 ಶಿಲಾಬಾಲಕಿಯರ ಪರಿಚಯ ಟಕ ಟಕ್ 1x1 ಆಗುತ್ತೆ ಇವಾಗ. ಬನ್ನಿ ನಮ್ಮ ಜೊತೆ ಸರ್. ಫಸ್ಟ್ ಇಲ್ಲಿ ಇದು ಮೋಹಿಕ. ಒಂದು ನಿಮಿಷ ರೀ, ಝೂಮ್ ಮಾಡಿ. ಮೋಹಿಕಿ, ಮೋಹಿನಿ, ಅದು ಮೋಹಿಕಾ. ನೆಕ್ಸ್ಟ್ ಸರ್? ಚಂದ್ರಿಕಾ. ಚಂದ್ರಿಕಾ. ನೆಕ್ಸ್ಟ್ ಸರ್? ರೇಣುಕಾ. ಒಂದು ನಿಮಿಷ, ರೇಣುಕಾ. ವಾವ್, ಏನು ಸರ್ ಇಷ್ಟು ನೆನಪಿಟ್ಕೊಂಡಿದ್ದೀರಿ ನೀವು? ಇದು ರುದ್ರಿಕಾ. ವಾವ್ ನೋಡಿ, ಏನು ಆಕ್ಯುರಸಿ ಕೆತ್ತನೆಗಳು. ಇನ್ನೊಂದ್ಸಲ ಹೇಳಿ, ಮೋಹಿಕಾ ಅಲ್ಲ, ಅಲ್ಲಿಂದ ಹೇಳಿ. ಮೋಹಿಕಾ. ಒಂದು ನಿಮಿಷ, ಮೋಹಿಕಾ, ಚಂದ್ರಿಕಾ, ಚಂದ್ರಿಕಾ, ರೇಣುಕಾ, ರೇಣುಕಾ, ರುದ್ರಿಕಾ. ವಾವ್. ಬನ್ನಿ ಇಲ್ಲಿ ಈ ಕಡೆ. ಬೇಟೆಯಾಡಿ ಹಿಂದಿರುತ್ತಿರುವಂತದ್ದು. ಅಯ್ಯೋ, ಓ, ಬೇಟೆಗಾತಿ. ಬೇಟೆಯಾಡಿ ಹಿಂದಿರುತ್ತಿರುವಂತದ್ದು, ಬೇಟೆಯಾಡಿ ಸತ್ತ ಪ್ರಾಣಿಗಳನ್ನ ಭುಜದ ಮೇಲೆ ಹಾಕೊಂಡಿರುವಂತದ್ದು. ವಾವ್, ಏನ್ ಗ್ರೇಟ್. ವಾವ್. ಇನ್ನು ಇಬ್ರು ದಾಸಿಯರಿದ್ದಾರೆ. ದಾಸಿ ಕಾಲಿಗೆ ಮುಳ್ಚುಚ್ಚಿದ್ರೆ ಅದನ್ನ ಇನ್ನೊಬ್ಬ ದಾಸಿ ತೆಗಿತಾ ಇರುವಂತದ್ದು. ವಾವ್, ಅಕ್ಯುರಸಿ ನೋಡಿ. ವಾವ್. ಬನ್ನಿ ಇಲ್ಲಿ. ಡಮರುಗ ನಡೆಸುವಂತದ್ದು, ಡಮರುಗ ಒಡೆದಾಕಿದ್ದಾರೆ ಜನಗಳು ರಕ್ಷಣೆ ಇಲ್ಲದ ಕಾಲದಲ್ಲಿ. ಓಕೆ. ಮೋಹಿನಿ ಅಥವಾ ಸಂಪೂರ್ಣ ಭಸ್ಮ ಮೋಹಿನಿ ಅಂತ ಹೇಳ್ತೀವಿ. ಇದನ್ನೇ ಮಹಾತ್ಮ ಗಾಂಧಿ ಅವ್ರಿಗೋಸ್ಕರ ಕೆಳಗಿಳಿಸಿ ಆ ಇಮ್ಮನ ತಲೆ ಮೇಲೆ ಒಂದು ಡ್ರಾಪ್ ಹನಿ ಹಾಕಿದ್ರೆ ಅಥವಾ ನೀರು ಹಾಕಿದ್ರೆ ಆ ನೀರು ಅದೇ ನೇರದಲ್ಲಿ ಇಳಿದು ಬಂದು ಈ ಕಾಲು ಎತ್ತಿರೋ ಮೂಗು, ಎದೆಯ ಮಧ್ಯಭಾಗ ಮತ್ತೆ ಗಲ್ಲ ಬಲಗಾಲ ಹೆಬ್ಬೆರಳಲ್ಲಿ ಕೆಳಗಡೆ ಡ್ರಾಪ್ ಬೀಳತ್ತಂತೆ. ಇದನ್ನ ಡೆಮೋ ತೋರಿಸೋಕೆ ಮಹಾತ್ಮ ಗಾಂಧಿ ಅವ್ರಿಗೋಸ್ಕರ ಕೆಳಗಿಳಿಸಿದ್ರಂತೆ ಅವ್ರು ಇಲ್ಲಿಗೆ ಬಂದಾಗ. ನೋಡಿ ಎಷ್ಟು ಅದ್ಭುತವಾದ ಕೆತ್ತನೆ. ಇದನ್ನ ಕೆತ್ತಿದಾಗ ಶಾಂತಲೆ ಕಣ್ಣಲ್ಲಿ ನೀರು ಬಂದಿರಬೇಕು ಆ ಆರ್ಟಿಸ್ಟ್ ತೋರಿಸಿದಾಗ. ಅಷ್ಟು ಅದ್ಭುತವಾದ ಕೆತ್ತನೆ ಇದು. ಯಾಕಂದ್ರೆ ಅಮ್ಮ ನೃತ್ಯದಲ್ಲಿ ಅದೇ ಶೈಲಿಯಲ್ಲಿ ನಿಂತಾಗ ಆ ಎಕ್ಸ್ಪೆರಿಮೆಂಟ್ ನಡೀತಿತ್ತು. ವಿಷಕನ್ಯೆ, ವಿಷಕನ್ಯೆ ಇರ್ತಿದ್ರು ರಾಜರ ಕಾಲದಲ್ಲಿ. ಆ ಚೇಳು ಸಿಂಬಲ್ ಇದೆ ನೋಡಿ ಕೆಳಗಡೆ, ವಿಷಕನ್ಯೆ. ಗುರು ಶಿಷ್ಯ ನರ್ತನ. ವಾವ್, ಇದಾ? ಗುರು ಮತ್ತೆ ಶಿಷ್ಯ ನರ್ತನ ಆಗ್ತಾ ಇದೆ ನೋಡಿ. ವಾವ್. ಇಲ್ಲಿ ಬನ್ನಿ. ಜ್ಯೋತಿಷ್. ಜ್ಯೋತಿಷ ಹೇಳೋರು ನಮ್ಮ ಗುರುಗಳಿವರು, ನಮ್ಮ ದೇವರು. ನಾವು ಜ್ಯೋತಿಷ್ಯದಿಂದ ಆಸಕ್ತಿಯಿಂದ ಮೇಲ್ ಬಂದಂತ ಅವನು ಅಹೋರಾತ್ರ ಜ್ಯೋತಿಷ್ಯ ಮೋಹಿನಿ. ವಾವ್. ಇದಂತೂ ಇಂಟರ್ನ್ಯಾಷನಲಿ ತುಂಬಾ ಹೆಸರು ಪಡೆದಂತಹ ಶಿಲಾಬಾಲಿಕೆ. ಎಲ್ಲದಕ್ಕೂ ಮಾಡೆಲ್ ಶಾಂತಲೆ. ಶಾಂತಲೆ ಹೀಗೆ ಇದ್ರು ಅಂತ. ಮನಿ ವೀಣೆ ನಡೆಸ್ತಾರಂತದ್ದು ನಾಗವೀಣೆ ಅಂತ. ನಾಗವೀಣೆ. ಈ ಪ್ರತಿಯೊಂದು ಶಿಲಾಬಾಲಿಕೆಗೂ ಅಂತಃಪುರ ಗೀತೆಗಳಲ್ಲಿ ಒಂದು ಪದ್ಯ ಬರೆದಿದ್ದಾರೆ ಡಿ ವಿ ಜಿ ಅವರು. ಜಂಬದ ಮುಖದ ಸುಂದರಿ ಕಲೆ, ಕಲೆ ಚಿತ್ರಕಲೆ ಇದು ನೋಡಿ. ಇದೊಂದು ಗಂಡು ಮಯೂರ ಶಿಕೆ ಅಲ್ಲ, ಹೆಣ್ಣೆ. ತಲೆ ತಿರುಗು ನವಿಲಿನ ಸ್ವಲ್ಪ ಟಾರ್ಚ್ ಹಾಕಿ ಫುಲ್. ಹೆಣ್ಣು ಮಯೂರ ಶಿಕೆ, ತಲೆ ತಿರುಗು ನವಿಲಿನ ಗರಿ. ಓ, ನವಿಲಿನ ಗರಿ. ವಾವ್, ಕರೆಕ್ಟ್ ಅಪ್ಪ. ಇದು ನೋಡಿ ಕೊರವಂಜಿ ನೃತ್ಯ. ಸ್ವಲ್ಪ ಜೋರಾಗಿ ಹೇಳಿ ಸರ್. ಕೊರವಂಜಿ ನೃತ್ಯ, ಕೈನಲ್ಲಿ ಬುಡುಗುಡುಕ ಇಟ್ಕೊಂಡು. ವಾವ್, ಏನ್ ಅದ್ಭುತ ಇದು, ಎಂತಹ ಸುಂದರ. ಅಶ್ವಕೇಶಿ ಉದ್ದಕ್ಕಿದೆ, ಕುದುರೆ ಬಾಲದ ರೀತಿ ಅಶ್ವಕೇಶಿ. ಅಶ್ವಕೇಶಿ. ವಾವ್, ವಾವ್, ಫ್ಯಾಂಟಾಸ್ಟಿಕ್. ಪಾದಾಂಗುಳಿ,
ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಆದ್ಮೇಲೆ ಕಾಲು ಬೆರಳಿಗೆ ಕಾಲುಂಗರ ಹಾಕುತ್ತೆ, ಕಾಲುಂಗರ ಹಾಕೋತಾ ಇರುವಂತಹ ಶಾಂತಲೆ. ವಾವ್, ಪುರುಷ ವಿಗ್ರಹ ಇದು, ಡೋಲ್ ನುಡಿಸುವಂತದ್ದು. ಹಾ, ಇಲ್ಲೊಂದು ಪುರುಷ ವಿಗ್ರಹ, ಇಷ್ಟೊಂದು ಶಿಲಾ ಬಾಲಿಕೆಯಲ್ಲಿ ಒಬ್ಬ ಶಿಲಾ ಬಾಲಕ. ಇದು ಅವನ ಕೈ ಆ ಡಮರುಗದಲ್ಲಿ ಹೋಗಿದೆ ನೋಡಿ, ಡಮರುಲಿ ಆ ಬೆರಳುಗಳು ಆ ದಾರಗಳು ಎಲ್ಲ ಕಲ್ಲು, ಒಂದೇ ಕಲ್ಲು. ಚರ್ಮದ ಸಮೇತ ತೋರಿಸಿದ್ದಾರೆ. ಹಾ, ಚರ್ಮದ ಸಮೇತ ನೋಡಿ, ಚರ್ಮ ಗುಣಿ ಬಿದ್ದಿರೋದು ಕೂಡ ಒಡೆದು ಒಡೆದು. ಇಲ್ಲಿ ಬನ್ನಿ, ಕೈನಲ್ಲಿ ತಾಳ ಹಾಕೊಂಡು ಹಾಡು ಹೇಳ್ತಾರೆ, ಹಾಡು ಹೇಳ್ತಾ ಇರುವಂತ ಶಿಲಾ ಬಾಲಿಕೆ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಗೆಳೆಯರೆ. ಅರೆ, ಇದೊಂದು ವಿಶ್ವದ ಅದ್ಭುತ ದೇಗುಲ, ಮಾನವ ಭಾಗ ನಿಮಗೆ. ಬನ್ನಿ, ಅಂತಿಮ ಹಂತ ಅಂತ ಹೇಳ್ಬೋದು, ಕನ್ಕ್ಲೂಡಿಂಗ್. ಶಾಂತಲೆಯ ದಿ ಬೆಸ್ಟ್ ವಿಗ್ರಹ, ಆದ್ರೆ ಕೈ ಮುರಿದು ಹೋಗಿದೆ, ಬಳೆಗಳು ಅಲ್ಲಾಡತ್ತೆ, ಆ ಬಳೆಗಳು. ದರ್ಪಣ ಸುಂದರಿ, ದಿಸ್ ಇಸ್ ದ ವೆರಿ ಫೇಮಸ್ ಮಾಸ್ಟರ್ ಪೀಸ್ ಆಫ್ ಬೇಲೂರ್ ಅಂತ. ಹಾ ನೋಡಿ, ದರ್ಪಣ ಸುಂದರಿ ಅವ್ರ ಮುಖ ಇವತ್ತಿಗೂ ಆ ಕಲ್ಲಿನೇ, ಅದು ಕಲ್ಲು, ಅದು ಅದು ಮಿರರ್ ಅಲ್ಲ, ಇವತ್ತಿಗೂ ಅವ್ರ ಮುಖ ಅದರೊಳಗೆ ಕಾಣುತ್ತೆ. ವಾವ್, ಶುಕಭಾಷಿಣಿ ಒಂದು ಗಿಳಿ ಜೊತೆ ಮಾತಾಡ್ತಾ ಇದ್ದಾರೆ. ವಾವ್, ಏನ್ ಹೆಸರು ಸರ್ ಅದು, ಹೆಂಗಿ ಶಾಲ್ ನೋಡಿ, ಶಾಲ್ ನೋಡಿ, ಅದು ಡಿ ವಿ ಜಿ ಅವರು ಇಟ್ಟಿರೋ ಹೆಸರಂತ ಇದು, ಶುಕಭಾಷಿಣಿ. ವಸಂತ ನೃತ್ಯ, ಹೋಳಿ ಹಬ್ಬದ ಒಂದು ದೃಶ್ಯ, ಹೋಳಿ ಹಬ್ಬದ ಒಂದು ದೃಶ್ಯ ವಸಂತ ನೃತ್ಯದಲ್ಲಿದ್ದ ಪಿಚಕಾರಿ ಜನ ಹೊಡೆದಾಕಿದ್ದಾರೆ. ವಾವ್, ಇಲ್ಲಿ ಬನ್ನಿ, ಕೀರವಾಣಿ, ಪಕ್ಷಿ ಕೂತ್ಕೊಂಡಿದೆ, ಪಕ್ಷಿ ತಂದು ಕೊಟ್ಟ ಪತ್ರ ಎಡಗಾಲಲ್ಲಿದೆ. ಓ, ಅವತ್ತಿನ ಪತ್ರ ಅಂಚೆ ಇಲಾಖೆ, ಅವತ್ತಿನ ಕೊರಿಯರ್ ಡಿಪಾರ್ಟ್ಮೆಂಟ್. ವಾವ್, ಏನಿದು, ಇಲ್ಲೊಂದು ವಿಗ್ರಹ ಬ್ರಿಟಿಷ್ ತಗೊಂಡೋಗ್ಬಿಟ್ಟಿದ್ದಾರೆ, ಕದ್ದು ಬಿಟ್ಟಿದ್ದಾರೆ. ನಮ್ಮ ದೇವಸ್ಥಾನದ ವಿಗ್ರಹನ ಬ್ರಿಟಿಷರು ಲಂಡನ್ ಮ್ಯೂಸಿಯಂ ಅಲ್ಲಿ ಇರ್ಬೋದು, ಮುಂದೆ ವಾಪಸ್ ಬರುತ್ತೆ, ಇರಿ, ಏನು ತಲೆ ಕೆಡಿಸ್ಕೋಬೇಡಿ. ಮರ್ಕಟ ಮೋಹಿನಿ, ಮರ್ಕಟ ಮೋಹಿನಿ ಸೀರೆ ಎಳಿತಾ ಇದ್ರೆ ಅವನು ಅವಳು ಕೋಲಲ್ಲಿ ಹೊಡಿತಾ ಇರೋದು, ಸಾಕತ್ತಾಗಿದೆ. ಬೇಟೆಗಾರ, ವಾವ್, ಬೇಟೆಗಾತಿ, ಏನಪ್ಪ ಇದು, ವಿಶ್ವದ ಅದ್ಭುತ ಅನ್ನಪ್ಪ ಇದು. ಇಲ್ಲಿ ನೋಡಿ, ಅವಾಗ್ಲೇ ತೋರಿಸ್ದ ಇವನು ಕೇಶ ಶೃಂಗಾರಿ, ಜಡೆ ನೀರ್ನ ಹಿಂಡಿತಾ ಇರೋದು, ಏನ್ ಅಕ್ಯುರಸಿ ತೋರಿಸ್ಯಾರ ನೋಡಿ, ಗ್ರೇಟ್. ಇದು ತ್ರಿಭಂಗಿ ನೃತ್ಯ, ದೇಹವನ್ನ ಎರಡು ಮೂರು ಭಾಗ ತಿರುಗಿಸ್ಕೊಂಡು ನಾಟ್ಯ ಮಾಡ್ತಿರೋದು, ಸೊಂಟ ಆಕೆ ದೇಹದ 120 ಡಿಗ್ರಿ ತಿರುಗಿದೆ. ವಾವ್, 120 ಡಿಗ್ರಿ ಟರ್ನ್ ಆಗಿರೋ ಸೊಂಟನಂತೆ, ಎಷ್ಟು ಯೋಗಾಭ್ಯಾಸ ಬೇಕಿದಕ್ಕೆ. ಕಪಾಲ ಭೈರವಿ, ಕಪಾಲ ಭೈರವಿ ಮಂತ್ರದಂಡದ ಮೇಲೆ ತಲೆ ಬುರುಡೆ ಕೂಡ ಇದೆ. ನಮ್ಮ ಅದೃಷ್ಟ, 1000 ವರ್ಷ ಆದ್ರೂ ಒಂದೇ ಒಂದು ವಿಗ್ರಹ ಕಳುವಾಗಿದೆ ಅಲ್ಲ, ಎರಡು ವಿಗ್ರಹ ಕಳುವಾಗಿದೆಯಂತೆ. ಡಮರುಗದ ಒಳಗಡೆ ಕೈ ಹೋಗಿರೋದು, ಒಂದೊಂದು ಕಲ್ಲಲ್ಲಿ ಮಾಡಿದರೆ ಪ್ಲಾಸ್ಟಿಕ್ ಹಾಕದ ರೀತಿ ಕಾಣುತ್ತೆ, ಒಂದೊಂದು ಶಿಲಾ ಬಾಲಿಕೆನ ಅದು ರಿಮೂವಬಲ್ ರೀ ಗೆಳೆಯರೇ, ಇದೆಲ್ಲ ರಿಮೂವಬಲ್, ಈಸಿಯಾಗಿ ತೆಗೆದು ಕೆಳಗಡೆ ತಗೋಬಹುದು, ಕ್ಲೀನ್ ಮಾಡಿ ಇಡಬಹುದು, ಒಂಥರ ಜಸ್ಟ್ ಪ್ಲೇಸ್ಡ್ ಇಟ್. ಇದನ್ನ ಪ್ರತಿಯೊಂದು ಶಿಲ್ಪಿ ಹೆಸರು ಕೆಳಗೆ ಕೆತ್ತಲಾಗಿದೆ, ದಟ್ಸ್ ಆಲ್ಸೋ ಎ ವಂಡರ್ಫುಲ್ ಥಿಂಗ್. ಇದೊಂದು ಪುರುಷ ವಿಗ್ರಹ, ಕೃಷ್ಣ ಕೊಳಲು ನುಡಿಸ್ತಾ ಇರೋಂತ ಕೃಷ್ಣನ ರೀತಿ ಮಾಡಿದ್ದಾರೆ ನೋಡಿ, ಆ ಕಾಲದಲ್ಲಿ ಕೊಳಲು ನುಡಿಸೋರು ಹೆಂಗಿರ್ತಿದ್ರು, ಸಮೀರ್ ರಾವ್ ನೆನಪಾಗ್ತಾರೆ. ನೋಡಿ, ಒಂದು ಕೈ ಕಟ್ಟಾಗ್ಬಿಟ್ಟಿದೆ, ವೆರಿ ಗುಡ್. ಹಾ, ಕೆಳಗಡೆ ದಾಸ ಕೂಡ, ದಾಸಿ ಕೂಡ ಒಂದು ಕೊಳಲು ನುಡಿಸ್ತಾ ಇರೋದು, ಡಮರುಲ್ಲಿ ಕೈ ಹೋಗಿದೆ. ನಾಟ್ಯಮೋಹಿನಿ, ನಾಟ್ಯಮೋಹಿನಿ ಒನ್ ಆಫ್ ದ ಮಾಸ್ಟರ್ ಪೀಸ್ ಆಫ್ ಬೇಲೂರ್ ಟೆಂಪಲ್ ಇದು, ಪೀಸಸ್ ಆಫ್ ಬೇಲೂರ್ ಟೆಂಪಲ್ ಇದು, ಒನ್ ಆಫ್ ದ ಮಾಸ್ಟರ್ ಪೀಸಸ್ ಆಫ್ ಬೇಲೂರ್ ಟೆಂಪಲ್. ಅಲ್ಲೊಂದು ಹಲ್ಲಿ ಇದೆ ನೋಡಿ, ಆ ಜಾಲಂಧ್ರದ ಮೇಲೆ ಹಲ್ಲಿ ಬಾಯತ್ರ ಹಲಸಿನ ಒಬ್ಬೊಬ್ಬ ಹಲ್ಲಿ ಬಾಯತ್ರ ಹಲಸಿನ ಹಣ್ಣು ಇದೆಯಂತೆ, ಅದ್ರ ಹತ್ರ ನೊಣ ಕೂತಿರೋದು ಕೂಡ ಕೆತ್ತಿದಾರಂತೆ, ಇನ್ನು ಎರಡಿದೆ ಅಷ್ಟೇ. ಬನ್ನಿ, ವಾವ್, ರುದ್ರವೀಣೆ ನುಡಿಸ್ತಾರೆ. ಓ, ರುದ್ರವೀಣೆ ನೋಡಿ ಗೆಳೆಯರೇ, ಎಷ್ಟು ಚೆನ್ನಾಗಿದೆ. ಇದಾದ್ರೂ ಹತ್ತಿರದಿಂದ ತೋರಿಸೋಣ ಎಲ್ಲರಿಗೂ. ರುದ್ರವೀಣೆ ನೋಡಿ, ತಂತಿ ಇವಾಗ ಕೆಳಭಾಗದ ತಂತಿ ಹೊಡೆದಾಕಿದ್ದಾರೆ, ಮೇಲ್ಭಾಗದ ತಂತಿ ಕಲ್ಲಲ್ಲೇ ಮಾಡಿರೋದು, ಇವತ್ತಿಗೂ ಹಂಗೆ ಇದೆ. ವಾವ್, ಎರಡು ಸರದ ಮಧ್ಯೆ ಗ್ಯಾಪ್ ಇದೆ ನೋಡಿ. ಕುಟಿಲ ಕುಂತಳೆ, ಕುಟಿಲ ಕುಂತಳೆ ಅಂತ ತನ್ನ ಫೇಸ್ ಮಿರರ್ನ ನೋಡಿಕೊಂಡು ಕುಂಗುಲ್ ಹೇರ್ ವರ್ಕ್ ಮಾಡ್ಕೋತಾ ಇದೆ, ಪಾರ್ಲರ್ ವರ್ಕ್ ಮಾಡ್ಕೋತಾ ಇದೆ. ಶಿ ಈಸ್ ಆಲ್ಸೋ ವೆರಿ ಗ್ರೇಟ್ ಶಾಂತಲೆ. ನಾವು ನೋಡಕ್ಕೆ ಆಗ್ತಾ ಇಲ್ಲ, ಕೆತ್ತೋರು ಹೆಂಗೆ ಕೆತ್ತಿರ್ಬೇಕು. ಕೈನಲ್ಲಿ ಹೆಣ್ಣು ಕೀಳುವಂಥದ್ದು, ವನರಾಣಿ ಹಣ್ಣು ಕೀಳ್ತಾರೆ ನೋಡಿ, ಮಾವಿನ ಹಣ್ಣು ಕೀಳ್ತಾರದು, ವನರಾಣಿ ಅಂತ ಹೆಸರು. ಈಕೆ ಬೇಟೆಗಾತಿ, ಅಗೇನ್ ಬೇಟೆ ಆಡ್ತಾರದು, ಆರೋ ಬಿ ಬೋ ಅಂಡ್ ಆರೋ ಇಂದ ನೋಡಿ, ಎಲೆಗಳ ಡ್ರೆಸ್ ಅದು, ಫ್ಲೋರಾ ಅಂಡ್ ಫೌನಾ.
ಇಲ್ಲೊಂದು ವಿಗ್ರಹ ಚೋರಿ ಆಗಿದೆ ಬ್ರಿಟಿಷ್ ಮಹಾನುಭಾವರಿಂದ ನಮ್ಮ ದೇಶಕ್ಕೆ. ಇಲ್ಲೊಂದು ಪುರುಷನ ಒಂದು ಶಿಲಾಬಾಲಕ, ಎಷ್ಟು ಚೆನ್ನಾಗಿದೆ ರೀ ದೇವಸ್ಥಾನ, ಕೋಟಿ ಕೋಟಿ ನಮನಗಳು. ಒಳಗಡೆ ನಾಲ್ಕು ಮೂರ್ತಿಗಳಿದೆ ಗೆಳೆಯರೆ, ಆ ನಾಲ್ಕು ನಿಮಗೆ ತೋರಿಸ್ಬಿಟ್ರೆ ಕಂಪ್ಲೀಟ್ ಮಾಡ್ದಂಗಾಗತ್ತೆ. ಬನ್ನಿ ಬನ್ನಿ ಬನ್ನಿ, ಅದೊಂದು ನಾಲ್ಕು ಇಂಪಾರ್ಟೆಂಟು, ಅಕ್ಯುರೇಟ್, ಫ್ಯಾಂಟಾಸ್ಟಿಕ್. ಬಳೆಗಳು ಕೂಡ ಶಿಫ್ಟ್ ಆಗುತ್ತೆ, ಬಳೆ ಅಲ್ಲಾಡಿಸ್ಬೋದು ಹಿಂಗೆ. ಏನು ನಾರಾಯಣ ಅವರೇ, ಏನು ಏನು ಅಥಾರಿಟಿ ಇದೆ ನಿಮಗೆ, ಎಷ್ಟು ಅಥಾರಿಟಿ ಇದೆ ನಿಮಗೆ, ಬನ್ನಿ. ಮಯೂರ ನೃತ್ಯ ಇದು, ಮಯೂರ ನೃತ್ಯ ಅಂತ ಶಿಲಾ ಚಂದ್ರಶಿಲೆಯಿಂದ ಶೂಟ್ ಮಾಡ್ತಾ ಇರೋದು. ಬಳೆಗಳು ಅಲ್ಲಾಡುತ್ತೆ, ಏನು ಅಕ್ಯುರೇಸ್ ಇದೆ. ಬನ್ನಿ. ಇದು ಶಾಂತಲೆ, ನಾಟ್ಯರಾಣಿ ಶಾಂತಲೆಗೋಸ್ಕರನೇ ಮಾಡಿರುವಂತದ್ದು ನೋಡಿ. ಇದು ಇದು ಬೇಲೂರಲ್ಲಿ ಇದಕ್ಕೆ ಮೀರಿದ ವಿಗ್ರಹ ಇದೆ. ಹಾ, ಬೈತಲೆ ಬೊಟ್ಟಿದೆ, ಅಲುಗಾಡಿಸ್ರೆ ಇವತ್ತು ಅಲುಗಾಡುತ್ತೆ ಅದು. ಹಾ, ಇದು ನಮಗೆ ವರ್ಲ್ಡಲ್ಲೇ ಸಿಗಲ್ಲ ಇಂಥ ಅಕ್ಯುರೇಟ್ ಮೂರ್ತಿ, ಅದಕ್ಕೆ ಒಳಗಡೆ ತಗೊಂಡಿದ್ದಾರೆ. ಹಾ, ಇಲ್ಲಿ ತಲೆಗೆ ಕಿರೀಟ ಇದೆ, ಗಂಧರ್ವ ಕನ್ಯೆ ಹೇಗಿರ್ತಾರೆ ಅಂತ. ಓ ವಂಡರ್ಫುಲ್, ಯಾರ ನಾರಾಯಣ ಅವರೇ, ನೀವು ದೇವ್ರಪ್ಪ. ಓ ನೋಡಿ, ಇದು ಮಾನವ ಭಾಗ ಅಂತ. ಇದೊಂದು ಭುವನೇಶ್ವರಿ ಹೇಳ್ಬಿಡಿ. ಇದು ಸುಮಾರು 12 ಅಡಿ ಅಗಲ ಇದೆ ಅಂತ ಹೇಳ್ತೀವಿ, 6 ಅಡಿ ಆಳ, ಹಲವಾರು ಪೀಸ್ಗಳನ್ನ ಜೋಡಿಸಿರುವಂತದ್ದು, ಮಧ್ಯದ ಒಂದು ಕಂಬ ನೇತು ಬಿಟ್ಟಿರೋದು. ಆ ಕಂಬದಲ್ಲಿ ತ್ರಿಮೂರ್ತಿಗಳನ್ನ ಸಂಕೇತವಾಗಿ ತೋರಿಸಿದ್ದಾರೆ. ಕಂಬದ ಕೆಳಭಾಗ ನರಸಿಂಹ ವಿಷ್ಣುಗೆ ಸಂಕೇತ, ಕಂಬನೆ ನೋಡ್ಲಿಕ್ಕೆ ಶಿವಲಿಂಗಕ್ಕೆ ಹೋಲುತ್ತೆ, ಕಂಬದ ಮಧ್ಯದಲ್ಲಿ ಕಮಲದ ಹೂ ಬ್ರಹ್ಮದೇವರಿಗೆ ಸಂಕೇತ. ತ್ರಿಮೂರ್ತಿಗಳನ್ನ ಈ ಒಂದು ಕಂಬದಲ್ಲಿ ಸಂಕೇತವಾಗಿ ತೋರಿಸಿದ್ದಾರೆ. ಓಕೆ, ಧನ್ಯವಾದ ಗೆಳೆಯರೆ, ಧನ್ಯವಾದ. ಬನ್ನಿ ಇಲ್ಲಿ ಒಂದ್ಸಲ ನಮ್ಮ ನಾರಾಯಣ ಅವ್ರಿಗೆ ಎಲ್ಲರೂ ನಾವು ನಮಸ್ಕಾರ ಹೇಳ್ಬಿಡೋಣ ಎಲ್ಲರೂ ಎಲ್ಲರೂ. ಹಾಂ ಗೆಳೆಯರೆ, ಬನ್ನಿ, ನಮ್ಮ ನಾರಾಯಣ ಅವರು ಇವತ್ತು ನಮಗೆ ಒಂದು ಅದ್ಭುತ ಸ್ವರ್ಗದ ದರ್ಶನ ಮಾಡಿಸ್ಕೊಟ್ರು, ಇವರಿಗೆ ಒಂದ್ಸಲ ನಮಸ್ತೆ ಹೇಳ್ಬಿಡಿ ನೀವು. ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಬರೀ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡೋದಲ್ಲ, ದಯವಿಟ್ಟು ಬಂದು ಬೇಲೂರು ದೇವಸ್ಥಾನ ಇಲ್ಲಿ ಬಂದು ಭೇಟಿಯಾಗಿ ನೋಡಿ, ತುಂಬ ಚೆನ್ನಾಗಿದೆ ಕಲಾ ವೈಭವ. ಇದು ಇದು ವಿಶ್ವದಲ್ಲಿ ಈ ರೀತಿ ಶಿಲ್ಪಕಲೆ ಎಲ್ಲೂ ನೋಡಲಿಕ್ಕೆ ನಿಮಗೆ ಸಿಗೋದಿಲ್ಲ, ಅಷ್ಟು ಸೂಕ್ಷ್ಮವಾದ ಕೆತ್ತನೆ ಈ ನಮ್ಮ ಬೇಲೂರಿನಲ್ಲಿ ನೋಡಬಹುದು. ನೀವು ದಯವಿಟ್ಟು ಬಂದು ಈ ದೇವಸ್ಥಾನ ಭೇಟಿ ಮಾಡಿ. ಥ್ಯಾಂಕ್ ಯು ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್.